ಸಿಗಾ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಇದು ವಿಜಯಪುರದ ಸುದ್ದಿ. ಇಲ್ಲಿ ಮೇಲ್ಛಾವಣಿನೇ ಇಲ್ಲ, ಆದರೂ ಕೂಡ ಮಕ್ಕಳು ಪಾಠ ಕೇಳಬೇಕು. ಅಂತಹ ಒಂದು ದುಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಪಾಠ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಕಂಪ್ಲೀಟ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಮೇಲ್ಛಾವಣಿ ಇಲ್ಲದ ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಇಲ್ಲಿ ಮಕ್ಕಳು. ಗುಂಡಕರಜಗಿ ಗ್ರಾಮದಲ್ಲಿ ಪಾಳು ಬಿದ್ದಿದೆ ಶಾಲೆ. ಈ ಶಾಲೆಯಲ್ಲೇ ಮಕ್ಕಳು ಇವತ್ತಿಗೂ ಕೂಡ ಪಾಠ ಕೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಶಾಲೆ ಇದಾಗಿರುತ್ತೆ. ಇನ್ನು ಜಿಲ್ಲೆಯಾದ್ಯಂತ ಜಿಟಿ ಜಿಟಿ ಅಂತ ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ಅನೇಕ ಶಾಲೆಗಳು ಸೋರ್ತಾ ಇದೆ. ಇಲ್ಲಿ ಛಾವಣಿನೇ ಇಲ್ಲ. ಈ ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ನಾವಿಲ್ಲಿ ಊಹಿಸಿಕೊಳ್ಬೋದು. ಇನ್ನು ಸೋರ್ತಾ ಇರುವಂತಹ ಶಾಲೆಯಲ್ಲೇ ಪಾಠ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ಇಲ್ಲಿನ ಮಕ್ಕಳಿಗೆ ಉದ್ಭವಿಸಿದೆ. ಕನಿಷ್ಠ ಪಕ್ಷ ಮೇಲ್ಛಾವಣಿಯನ್ನ ರಿಪೇರಿ ಕೂಡ ಮಾಡಿಸಿಲ್ಲ ಅಲ್ಲಿನ ಅಧಿಕಾರಿಗಳು. ಮಳೆಯ ನೀರಿನಲ್ಲೇ ಕುಳಿತು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನ ನಾವಿವತ್ತು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ನಿಮಗೆ. ಹಲವು ವರ್ಷಗಳಿಂದ ಈ ಶಾಲೆಯ ಕಟ್ಟಡ ಮತ್ತು ಮೇಲ್ಛಾವಣಿ ಹಾಳಾಗಿದೆ. ಅಷ್ಟಾದರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಯಾವ ರೀತಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಅಂತ. ಅಲ್ಲಿ ನಾಮಕಾವಸ್ಥೆಗೆ ಒಂದು ಗೋಡೆಗಳನ್ನ ಕಟ್ಕೋಬೇಕಲ್ಲ ಶಾಲೆ ಅಂತ ತೋರಿಸೋದಕ್ಕೆ, ಹಂಗೆ ನಾಲ್ಕು ಗೋಡೆ ಕಟ್ಟದಂಗೆ ಮಾಡ್ಕೊಂಡಿದ್ದಾರೆ. ಸೊ ಮೇಲ್ಛಾವಣಿ ಸೋರ್ತಾ ಇದೆ ಮತ್ತು ಮೇಲ್ಛಾವಣಿ ಅಲ್ಲಿ ನೀವು ನೋಡ್ಬೋದು ಸೀಲಿಂಗ್ ಎಲ್ಲ ಯಾವ ರೀತಿ ಅಲ್ಲಿ ನೀರು ಹೀರ್ಕೊಂಡಿದೆ ಅಂತ. ಸೊ ಒಳಗೆ ನೀರು ಜಲಿಸ್ತಾ ಇದೆ. ಅಷ್ಟಾದರೂ ಕೂಡ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದಾಗಲಿ ಅಥವಾ ಅದನ್ನು ದುರಸ್ತಿ ಮಾಡಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿನ ಇಲಾಖೆಯ ಅಧಿಕಾರಿಗಳು ಯಾರೂ ಕೂಡ ಮುಂದಾಗಿಲ್ಲ. ನಿತ್ಯವೂ ಕೂಡ ಅಲ್ಲಿ ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 250ಕ್ಕೂ ಅಧಿಕ ಮಕ್ಕಳು ಅಲ್ಲಿ ಪಾಠವನ್ನು ಕಲಿತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ ತರಗತಿಗಳಿಗೆ. 250 ಮಕ್ಕಳಿರುವಂತಹ ಶಾಲೆಯಲ್ಲಿ ಈ ಒಂದು ಗೋಳು ಇನ್ನೂ ಕೂಡ ತಪ್ಪಿಲ್ಲ ಅನ್ನೋಂಥದ್ದೇ ವಿಪರ್ಯಾಸ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಒಂದು ಮಳೆ ಬಂತು ಅಂದರೆ ಇಡೀ ಕಟ್ಟಡಿ ಪೂರ್ತಿ ಇಲ್ಲಿ ಸೋರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಷ್ಟಾದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೊಬ್ಬರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡುವಂತಹ ಕೆಲಸ ಮಾಡಿಲ್ಲ. ಶಾಲಾ ಮುಖ್ಯ ಗುರುಗಳು ಈ ಶಾಸಕರಾಗಲಿ ಸಂಬಂಧಪಟ್ಟ ಇಲಾಖೆಗೆ 4-5 ಸಲ ಅರ್ಜಿ ಸಲ್ಲಿಸಿದಾರೆ, ಅದಕ್ಕೆ ಯಾವುದೇ ರೀತಿ ಇದು ಸಿಕ್ಕಿಲ್ಲ, ಸ್ಪಷ್ಟೀಕರಣ ಸಿಕ್ಕಿಲ್ಲ. ಅದು ಇನ್ನೂವರೆಗೆ ಚತ್ತನೂ ಸಹ ರಿಪೇರಿ ಆಗಿಲ್ಲ. ಅದಕ್ಕೆ ಎಲ್ಲರೂ ಗುರುಗಳು ಸಾಕಷ್ಟು ಪ್ರಯತ್ನ ಪಟ್ಟಾರ. ನಾವು ಊರಿನವರು ಒಂದು 100 ಜನ ಬಂದೇವಿ ಇಲ್ಲಿ. ಮಕ್ಕಳಿಗೆ ನಾವೇ ಆ ಶಿಕ್ಷಕರಿಗೆ ಬೆದರಿಸಿ ಯಾಕೆ ಬರೋಂಗಿಲ್ಲ, ಏನು ಸುದ್ದಿ ಅಂತ ಕೇಳಿ ಇವತ್ತು ನೋಡಕ್ಕೆ ಬಂದಿದ್ದೆವು. ಆದರೂ ಸಮಕ್ಷಮ ಎಲ್ಲ ತಗಡು ಹಾರಿಗ್ಯದ, ಎಲ್ಲ ಕಿತ್ತು ಬಿಲ್ಡಿಂಗ್ ಎಲ್ಲ ಸೋರಾಕತ್ತದ. ಅದಕ್ಕೆ ದಯಮಾಡಿ ಶಾಸಕರಾಗಲಿ ಅಥವಾ ಇಲಾಖೆ ವತಿಯಿಂದ ಆದರೆ ಆದಷ್ಟು ಬೇಗನೆ ಈ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಒಂದು ಸುರಕ್ಷಿತ ಶಾಲಾ ಕಲಿಯುವ ಹಾಗೆ ತಾವು ನೆರವೇರಿಸಬೇಕೆಂದು ಈ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಮಳೆ ಬಂದ್ರೆ ಸಾಕು, ಈ ರೀತಿ ನೀರಿನ ತಾವು ಇದ್ರ ಹುಡುಗರು ಓದುವುದು ಕಷ್ಟ ಆಗೈತೆ. ಇದನ್ನಾಗಲೇ ಶಾಸಕರು ತಂದಿದ್ದಾಗ್ಯದ, ವ್ಯವಸಾಯಿಗಳಿಗೂ ತಂದಿದ್ದಾಗ್ಯದ. ಇಂಥ ಪರಿಸ್ಥಿತಿ ಒಳಗೆ ಹುಡುಗರು ಸಾಲೆ ನಿಂದಿರೋದು ಇನ್ನ ದೊಡ್ಡ ಕೆಲಸ ಕಂಡಾರ. ಅದೇನಂತ ಹುಡುಗರಿಂದ ಕೇಳೋದು ಹಿಂಗಂತ ಹೇಳ ಸಮಸ್ಯೆ.
ಇದು ಬೇಕಾದಂಗೈತೆ ಮರಿಬಾರ್ದು ಎಸ್. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಂಡಕರಚುಕಿ ಗ್ರಾಮಸ್ಥರಾಗಿರುವಂತಹ ನಾಗರಾಜ್ ಅವರು. ನಮಸ್ತೆ ನಾಗರಾಜ್ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ಏನ್ ಸರ್ಕಾರಿ ಶಾಲೆ ಕತೆ ಹೆಂಗಿದೆ ಅಲ್ಲಿಗ ಅಂತ ಮೇಡಮ್ ಕತೆ ಕೇಳದಿರೋದು. ಮೇಡಮ್ ಸರ್ಕಾರಿ ಶಾಲೆ ಕತೆ ಹೆಂಗದ ಅದರ ವ್ಯತ್ಯ ಆ ಮಕ್ಕಳಿಗೆ ಗೊತ್ತು. ಅಲ್ಲಿ ಶಿಕ್ಷಣ ಕಲಿಬೇಕಾದ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಮಳೆಯಲ್ಲೇ ಮ್ಯಾಗ ಮಳೆ ಹನಿಯನ್ನು ಬೀಳುತ್ತಿರ್ತೈತಿ. ಈ ಕಡೆ ವಿದ್ಯಾರ್ಥಿಗಳು ಶಾಲೆ ಕಲಿಯುವಂತ ಪರಿಸ್ಥಿತಿ ಬಂದದ್ದು. ಅಲ್ಲಿ ಹೋದ ವರ್ಷ ತಾಲೂಕು ಪಂಚಾಯತಿ ಸದಸ್ಯ ಒಂದು ತಗಡ ಹಾಕಿದ್ದಾನೆ ಮೇಡಮ್. ಆ ತಗಡಾನು ಹಾರಿ ಹೋಗಿದ್ದಾವೆ. ಅಲ್ಲಿಯ ಪರಿಸ್ಥಿತಿ ಆ ಮಕ್ಕಳದ್ದು. ಯಾಕಂದ್ರೆ ಇವತ್ತು ನಾವು ಮಕ್ಕಳು ಕುಡಕೇರಿ ಪಾದಯಾತ್ರೆ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ಒಂದು ಮನವಿ ಕೊಡ್ಬೇಕಂತ ಇತ್ತು ಮೇಡಮ್. ಗ್ರಾಮಸ್ಥರು ಬುಧವಾರ ದಿನ ಇಡೀ ಗ್ರಾಮದ ಎಲ್ಲಾ ಅವ್ರ ಪಾಲಕರು ತಂದೆ ತಾಯಿ ಮತ್ತು ಮಕ್ಕಳು ಕೂಡ ಕೂಡೇ ಕೊಡೋದಂತಕ್ಕೆ ನಮಗೊಂದು ಸಂದೇಶ ಕೊಟ್ರು ಮೇಡಮ್. ಅದಕ್ಕೋಸ್ಕರ ಈ ಅಲ್ಲಿಯ ಪರಿಸ್ಥಿತಿ ಕಂಡ್ರ ನಾವು 2018 ಮಾಜಿ ಶಾಸಕ ಅಪ್ಪಾಜಿ ನಾಡಗೌಡರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ. ಈ ಶಾಲೆ ಎಷ್ಟೆಷ್ಟು ಅವ್ಯವಸ್ಥೆಗೆ ಕೊಟ್ರ ಇಲ್ಲಿವರೆಗಿನ ಒಂದು ದುಡ್ಡು ಬಂದಿಲ್ಲ ಮೇಡಮ್. ಅಲ್ಲಿ ಅಲ್ಲಿಯ ಮಕ್ಕಳು ಹೆಂಗ ಐತಂದ್ರೆ ಪರಿಸ್ಥಿತಿ ಇವತ್ತು ಮಳಿ ಈಸದ ಮಳಿ ಹತ್ತಿದೆ ಮೇಡಮ್. ಮಕ್ಕಳು ರಜಾ ಕೊಡಾಕತ್ತಾರ ಶಿಕ್ಷಕರು. ಈಗ ಎಷ್ಟು ವರ್ಷದಿಂದ ಈ ತರದ ಸಮಸ್ಯೆ ಆಗ್ತಾ ಇದೆ ಅಲ್ಲಿ? ಈಗ 5-6 ಇದೇ ಕಂಟಿನ್ಯೂ ಮೇಡಮ್. ಯಾವ ಶಾಸಕರು ಕೂಡ ಇಲ್ಲಿವರೆಗೇನು ನಮ್ಗೆ ಇದು ಮಾಡಿದಿಲ್ಲ ಮೇಡಮ್, ಸ್ಪಂದನೆ ನೀಡಿದಿಲ್ಲ. ಓಕೆ, ಈಗ ಅಲ್ಲಿ ಕಟ್ಟಿರುವಂತಹ ಕಟ್ಟಡ ಎಷ್ಟು ವರ್ಷ ಹಳೆದು? ಹೊಸದಾಗಿ ಏನಾದ್ರು ಕಟ್ಟಿದ್ರೆ ಅಥವಾ ತುಂಬಾ ಹಳೆ ಕಟ್ಟಡನಾ ಇದು? ಹಳೆ ಕಟ್ಟಡ ಮೇಡಮ್, ಬ್ರಿಟಿಷರ್ ಕಾಲದ್ದು ಅಂಚಿನ ಕಟ್ಟಡ ಅದು. ಆ ಒಂದೇ ಕಟ್ಟಡದಲ್ಲಿ ಹೇಗೆ ಇಷ್ಟು ಹುಡುಗ ಕಲಿಸಲಾಗುತ್ತೆ ಮೇಡಮ್? ಎಷ್ಟು ಜನ ಸ್ಟೂಡೆಂಟ್ಸ್? 150 ಜಾಸ್ತಿ ಜನ. 249 ವಿದ್ಯಾರ್ಥಿಗಳು ಮೇಡಮ್. ಆ ಸಂಪರ್ಕ ಕಡಿಬೇಕಾದ್ರೆ 17 ಕಿಲೋಮೀಟರ್ ಅವರು 17-18 ಕಿಲೋಮೀಟರ್ ಇದಕ್ಕೆ ಬರ್ಬೇಕು ಮೇಡಮ್. ಅವರು ಎಲ್ಲಿ ಬುದ್ದೇಬಲ ತಾಲೂಕಿಗೆ ಬರ್ಬೇಕು ಆ ಊರ್ ಬಿಟ್ರೆ ಶಿಕ್ಷಣ ಕಲಿಬೇಕು ಅಂದ್ರೆ 17-18 ಕಿಲೋಮೀಟರ್ ಹೋಗ್ಬೇಕು ಮಕ್ಕಳು ಅಲ್ಲಿ ಆ ಊರ್ ಬಿಟ್ಟು. ಅಂದ್ರೆ ಬಸರ್ ಕೋಡಕ್ ಬರ್ಬೇಕು 6-7 ಕಿಲೋಮೀಟರ್ ಬರ್ಬೇಕು. ಅದಕ್ಕೆ ಅಲ್ಲಿ ಪರಿಸ್ಥಿತಿ. ಈಗ ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಏನಂತ ವಿಷಯ ಗಮನಕ್ಕೆ ತಂದ್ರಿ? ಏನ್ ನಡೀತು ಘಟನೆ ಅಂತ ಶಾಸಕರ ಹತ್ರ ಮಾತನಾಡಿದ್ರ? ಶಾಸಕರ ಗಮನಕ್ಕೆ, ಶಾಸಕರು ಇತ್ತೀಚೆಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಗ್ರಾಮಕ್ಕೆ ಆಗಮಿಸಿದ್ರು ಶಾಸಕರ ಸುಪುತ್ರ. ಏನಕ್ಕೆ? ನೋಟ್ಬುಕ್ ವಿತರಣೆ. ಓಕೆ, ತಮ್ಮ ಸ್ವಂತ ಹಣದಲ್ಲಿ ನೋಟ್ಬುಕ್ ವಿತರಣೆ ಮಾಡ್ತಾ ಇದ್ದಾರೆ ಶಾಸಕರು. ಅದಕ್ಕೊಬ್ಬ ಶಾಸಕರ ಪುತ್ರ ಬಂದಾಗ ಶಾಸಕರ ಪುತ್ರನ ಎದುರುಗಡೆನೆ ಈ ಎಲ್ಲ ಬಿಲ್ಡಿಂಗ್ ಗಳನ್ನು ತೋರಿಸಿದ್ರೆ ಕಂಡು ಕಾಣದಂತೆ ಹೋಗ್ತಾರೆ ಮೇಡಮ್ ಅವ್ರು. ಹೌದು, ಅವ್ರ ನೋಟ್ಬುಕ್ ಮಾತ್ರ ಕೊಟ್ಟು ಹೋಗಕ್ ಬಂದವ್ರು ನೀ ಪಾಪ ಇವನ್ನೆಲ್ಲ ಕೇಳ್ಬಿಟ್ರೆ ಅವ್ರಿಗೆ ಹೆಂಗ್ ಬರತ್ ಮನ್ಸಲ್ವಾ? ಅದಕ್ಕೋಸ್ಕರ ನಾವೇನಂತೀವಿ, ನಮಗೇನ್ ಬಂದಿದೆ ಅಂದ್ರೆ ಇವ್ರು ಸಿಸಿ ರೋಡ್ಗಳನ್ನ ಮಾತ್ರ ಮಾಡೋರು, ತಮ್ಮ ಕಮಿಷನ್ ಅಷ್ಟೇ ಲಾಭದ ಉದ್ದಿ ಮಾಡ್ಕೋತ ಹೋಗೋರು. ಶಿಕ್ಷಣಕ್ಕ ಒತ್ತು ಕೊಡೋರು, ಅಲ್ಲಿ ಅವರು ಬಿಲ್ಡಿಂಗ್ ಗಳು ಕೊಟ್ಟರೆ ಯಾರು ಕಮಿಷನ್ ಕೊಡ್ಬೇಕಾಗುತ್ತೆ? ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಇಒ ಅವರೆಲ್ಲ ಸಿಕ್ಕಿದ್ರೆ ಅವ್ರೇನಾದ್ರೂ ಬಂದಾಗ ಅವ್ರ ಗಮನಕ್ಕೆ ತಂದಿದಾರಂತ ಈ ವಿಷಯನ ಮೇಯರ್ಗಳು? ಹಲವು ಬಾರಿ ಮನವಿ ಕೊಟ್ಟಿದ್ದೀವಿ ಮೇಡಮ್ ಬಿಲ್ಡಿಂಗ್ ಸಲುವಾಗಿ. ಏನ್ ಹೇಳ್ತಾರೆ ಅವರೆಲ್ಲ? ಅವರು ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿ ಬರುತ್ತೆ, ನೀವು ಮನವಿಗಳನ್ನ ಸಲ್ಸೋಕ್ ಶುರುವಾಗಿ ಎಷ್ಟು ವರ್ಷ ಆಯ್ತು? ಈ ವರ್ಷದಲ್ಲಿ ಕೊಟ್ರೆ ಅಥವಾ ಎರಡು ವರ್ಷ? ಈಗ ಸರ್ಕಾರಿ ಶಾಲೆಗಳಿಗೆ ಅನುದಾನ ಅಂತ ಕೊಡ್ತಾ ಇರ್ತಾರಲ್ಲ, ಅಂದ್ರೆ ಮೇಂಟೆನೆನ್ಸ್ ಗೆ ಅಂತ ದುಡ್ಡು ಕೊಡ್ತಾ ಇರ್ತಾರಲ್ಲ, ಅದೆಲ್ಲ ಏನಕ್ ಬಳಕೆ ಮಾಡ್ತಿದಾರಂತೆ? ಎಲ್ಲಿ ಕೊಡ್ತಾರೆ ಮೇಡಮ್? ಯಾವ ಕೊಟ್ಟಾರೆ? ಒಂದ್ ರೂಪಾಯಿ ದುಡ್ಡು ಇಲ್ರಿ ಮೇಡಮ್. ಎಸ್ಡಿಎಂಸಿ ಖಾಲಿ. ಏನು ಇಲ್ಲ ಸರ್ಕಾರದ. ಏನಾರ ಮಾಡ್ಬೇಕಾದ್ರೆ ಪಂಚಾಯತಿ ಅವ್ರು ಕೇಳ್ಬೇಕು. ಪಂಚಾಯತ್ ಅವ್ರು ಎಷ್ಟಂತ ಕೊಡ್ತಾರೆ ಮೇಡಮ್ ಸ್ಕೂಲಿಗೆ ಅಂತಾನ ಅವ್ರು? ಅಲ್ಲಿ ಗ್ರಾಮಸ್ಥರದ್ದು ಗೋಳ್ ಇರ್ತಾವ ಅವು ಕೇಳ್ತಾರ ಅವ್ರು. ಇಲ್ಲಿ ಶಿಕ್ಷಣ ಮಕ್ಕಳದ್ದು ಏನ್ ಕೇಳ್ತಾರ ನಾವು ಎಲ್ಲಿ ಕೊಡ್ರಿ ಅಂತ ಕೇಳ್ತಾರ. ನಮ್ಗೆ ಸರ್ಕಾರದಿಂದ ದುಡ್ಡು ಬರೋದನ್ನ ಕಡಿಮೆ ಬಂದಿರ್ತೈತಿ. 5-6 ಹಳ್ಳಿ ಇರ್ತಾವ, 5-6 ಹಳ್ಳಿ ಓಡ್ ಹಾಕಿ 20,000-30,000 ಬರ್ತೈತಿ ಅಂತಾರ ಮೇಡಮ್. ಅದಕ್ಕಿಂತ ಪರಿಸ್ಥಿತಿ ಈಗ ಅಲ್ಲಿನ ಮೇಷ್ಟ್ರುಗಳು ಏನ್ ಹೇಳ್ತಾರೆ ಪಾಪ ಅವ್ರುಗಳು ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ. ಮೇಷ್ಟ್ರುಗಳಾಗಿರ್ಬೋದು ಅಥವಾ ಇತರೆ ಮಕ್ಕಳ ಪೋಷಕರುಗಳು, ಇವಾಗ ನೀವು ಗ್ರಾಮಸ್ಥರುಗಳು ಆಗ್ಲಿ ಅಥವಾ ಅಲ್ಲಿ ಆ ಶಾಲೆಗೆ ಕಲಿಯೋಕ್ ಬರ್ತಾರಲ್ಲ ಮಕ್ಕಳು, ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ? ಅವ್ರಂತರು ನೋಡ್ರಿ ಮೇಡಮ್, ಈಗತ್ರ ಮಳಿ ಪರಿಸ್ಥಿತಿ ಹಿಂಗೈತೆ, ಶಾಲೆ ರಜಾ ಕೊಡಕತ್ತಾರ. ಶಾಲೆ ಹಿಂಗ ರಜಾ ಕೊಟ್ಕೋತ ಹೋದ್ರಂದ್ರೆ ನನ್ನ ಮಕ್ಕಳ ಶಾಲಾ ಕಿತ್ ಕೊಟ್ಟಿರಿ, ನಮ್ಮ ಮತ್ತೊಂದ್ ಕಡೆ ದೂರದ ಊರಿಗೆ ಹಚ್ಚಿಕೆ ನಮ್ಮ ಮಕ್ಕಳ ಶಿಕ್ಷಣ ಕಲಿಸ್ತೇವೆ. ಇವತ್ತಿಗೆ ನಮ್ಗೆ ಹೊಲ ಬೇಡ, ಏನು ಬೇಡ, ನಮ್ಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ನನ್ನ ಮಕ್ಕಳಿಗೆ ಶಿಕ್ಷಣ ಬೇಕನ್ನೋದು ಒಂದೇ ಅವ್ರ ಗುರಿ ತಂದಿತ್ತಾಯಿದ್ರು.
ಓಕೆ, ಧನ್ಯವಾದ ನಾಗರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಇದಿಷ್ಟು ಅಲ್ಲಿನ ಗ್ರಾಮಸ್ಥ ನಾಗರಾಜ್ ಅವರ ಮಾತಾಗಿತ್ತು. ಸೊ ಅವ್ರು ಹೇಳ್ತಾ ಇರೋದ್ರಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ, ಒಂದು ತುಂಬಾ ಹಳೆ ಕಟ್ಟಡ ಇದೆ ಇದು. ಸೊ ಹಳೆ ಕಟ್ಟಡ ಮೇಲ್ಗಡೆ ಹೆಂಚಿನ ಕಟ್ಟಡ ಬೇರೆ ನಾವು ನೋಡಿದ್ವಿ ಈಗಷ್ಟೇ ದೃಶ್ಯದಲ್ಲಿ. ಅಲ್ಲಿ ಹೆಂಚುಗಳು ಕೂಡ ಹಾರ್ ಹೋಗಿದೆ, ಒಂದಷ್ಟು ಒಡೆದೋಗಿದೆ. ಇನ್ನು ಕಟ್ಟಡ ಯಾವಾಗ ಬೇಕಾದ್ರೂ ಕುಸಿಯುತ್ತೆ ಅನ್ನೋಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ಕುರಿತಂತೆ ನಾವು ಶಾಸಕರ ಪುತ್ರ ಬಂದಿದ್ರು, ನೋಟ್ಬುಕ್ ವಿತರಣೆಯನ್ನ ಮಾಡ್ತೀವಿ ಅಂತ ಆಗ ಅವ್ರ ಗಮನಕ್ಕೆ ತಂದಿದ್ದೀವಿ. ಸೊ ನಿಜವಾಗ್ಲೂ ಅಂತ ಏನಾದರೂ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದ್ರೆ, ನೋಟ್ಬುಕ್ ಮಾಡಿ ಆ ನೋಟ್ಬುಕ್ ಕೊಟ್ಬಿಟ್ಟು ಅದಷ್ಟಕ್ಕೆ ಆಗಲ್ಲ. ಅಟ್ಲೀಸ್ಟ್ ಅವ್ರು ಕುತ್ಕೊಂಡು ಕಲಿಯೋ ವ್ಯವಸ್ಥೆನೆ ಇಲ್ಲ ಅಂದ್ರೆ ನೀವು ಕೊಡೋ ನೋಟ್ಬುಕ್ ಅಲ್ಲಿ ಅವ್ರು ಏನ್ ಬರ್ಕೊಳ್ತಾರೆ? ಅವ್ರಿಗೆ ಬೋಧನೆ ಮಾಡ್ಲಿಕ್ಕೆ ಒಂದು ಕೊಠಡಿ ಇಲ್ಲ ಅಂತಂದ್ಮೇಲೆ ನೀವು ಕೊಡೋ ನೋಟ್ಬುಕ್ ಇಂದ ಮಕ್ಕಳೇನ್ ಕಲಿಯೋಕ್ ಸಾಧ್ಯ? ಖಂಡಿತವಾಗ್ಲೂ ಅದು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡೋದು ಒಳ್ಳೆ ಕೆಲಸ. ಅದರ ಜೊತೆಗೆ ಶಾಸಕರಾಗ್ಲಿ ಅಲ್ಲಿನ ಅಧಿಕಾರಿಗಳಾಗ್ಲಿ ಅಲ್ಲಿರುವಂತಹ ನ್ಯೂನ್ಯತೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಶಾಸಕರ ಅನುದಾನ ಇರುತ್ತೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಅಂತಾನೆ ವರ್ಷಕ್ಕೆ ವಾರ್ಷಿಕವಾಗಿ ಇಷ್ಟು ಧನ ಅಂತ ಬಿಡುಗಡೆ ಆಗುತ್ತೆ, ಅವುಗಳ ಮೈಂಟೆನೆನ್ಸ್ಗೆ ಅಂತ ದುಡ್ಡು ಬರುತ್ತೆ, ಅದು ಯಾವುದು ಸ್ಯಾಂಕ್ಷನ್ ಆಗ್ತಾ ಈ ಶಾಲೆಗೆ ಏನಾಗಿದೆ ಅಸಲಿ ಪ್ರಾಬ್ಲಮ್ ಅನ್ನೋದನ್ನ ಅಧಿಕಾರಿಗಳು ಉತ್ತರ ಕೊಡಬೇಕು. ಸೊ ಅಲ್ಲಿನ ಬಿಇಒ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಿಇಒ ಏನ್ ಹೇಳ್ತಾರೆ, ಆರ್ ಸಿ ಕಲಬುರ್ಗಿ ಅಂತ ಅವರು ಮುದ್ದೆ ಬಿಹಾಳದವರು. ಸೊ ಅವ್ರು ಏನ್ ಹೇಳ್ತಾರೆ ನೋಡೋಣ, ಅವ್ರಿಗೆ ಟ್ರೈ ಮಾಡ್ತಾ ಇದೀವಿ ಮಾತನಾಡಿಸೋದಕ್ಕೆ. ಸೊ ನನಗೆ ಇಷ್ಟೊತ್ತು ಮಾತನಾಡಿದೆ ಮತ್ತು ಅವರು ಗ್ರಾಮಸ್ಥರು ಮಾತಾಡಿದಂತಹ ಒಂದು ಕೊಠಡಿಯನ್ನ ನೀವೀಗ ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಮೇಲ್ಛಾವಣಿ ಪೂರ್ತಿ ಎಲ್ಲ ಅಧೋಗತಿ ತಲುಪೋಗಿದೆ. ಇನ್ನು ಕಟ್ಟಡ ಅಂತೂ ಈಗಲೂ ಆಗ್ಲೋ ಅನ್ನಂಗಿದೆ. ಕಿಟಕಿ ಬಾಗಿಲುಗಳು ಕೂಡ ನೇತಾಡ್ತಾ ಇದೆ, ಅವು ಫಿಕ್ಸ್ ಆಗಿಲ್ಲ. ಕಿಟಕಿ ಬಾಗಿಲುಗಳೇ ನೇತಾಡುವಂತಹ ಪರಿಸ್ಥಿತಿ. ಅದರಲ್ಲೂ ಕುತ್ಕೊಂಡು ಮಕ್ಕಳು ಪಾಪ ಪಾಠ ಕೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳು ಟ್ಯಾಗ್ ಲೈನ್ ನಾವು ಬಡ ಮಕ್ಕಳು ಅಂತ ಕರಿತೀವಿ. ಸೊ ಇನ್ನೆಲ್ಲಿ ಹೋಗ್ತಾರೆ ಪಾಪ? ಈಗಾಗಲೇ ಗ್ರಾಮಸ್ಥರು ಹೇಳಿದ ಮಾಹಿತಿ ಪ್ರಕಾರ ನೋಡೋದಾಯ್ತು ಅಂದ್ರೆ, ಒಂದ್ ಕಡೆ 6-7 ಕಿಲೋಮೀಟರ್ ಹೋಗ್ಬೇಕು, ಮತ್ತೊಂದ್ ಕಡೆ 17-18 ಕಿಲೋಮೀಟರ್ ಹೋಗ್ಬೇಕು. ಸೊ ಬಿಇಒ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ, ಬಟ್ ಬಿಇಒ ಅವರ ನಂಬರ್ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನೋಡೋಣ ಅಲ್ಲಿ ಸಂಬಂಧಪಟ್ಟಂತಹ ಶಾಸಕರು ಯಾರಾದರೂ ಸಂಪರ್ಕಕ್ಕೆ ಸಿಗ್ತಾರಾ, ಅದನ್ನು ಕೂಡ ಟ್ರೈ ಮಾಡಿ ನೋಡೋಣ ಶಾಸಕರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಅಂಡ್ ಅಲ್ಲಿನ ಮಕ್ಕಳ ಪರಿಸ್ಥಿತಿಯನ್ನು ನಾವೀಗ ನೋಡ್ತಾ ಇದ್ದೀವಿ. 250 ಮಕ್ಕಳಿದ್ದಾರೆ, 249 ಮಕ್ಕಳು. ಸೊ ಒಂದೊಳ್ಳೆ ಸ್ಟ್ರೆಂತು. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಅಂತ ಶಾಲೆ ಕ್ಲೋಸ್ ಮಾಡ್ತಾರೆ, ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿ ಬರುತ್ತೆ. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ತಾರೆ, ಪ್ರೈವೇಟ್ ಸ್ಕೂಲಿಗೆ ಬೇಡ ಸರ್ಕಾರಿ ಶಾಲೆಯಲ್ಲೇ ಓದಿಸಿ ಮಕ್ಕಳನ್ನ ಅಂತಾರೆ. ಆದರೆ ಇಲ್ಲಿ ಓದೋಕೆ ಮಕ್ಕಳಿದ್ದಾರೆ, ಆದರೆ ಕೊಡೋಕೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋಂಥದ್ದು ಇಲ್ಲೆಲ್ಲ ಒಂದು ಕಡೆ ಆಡಳಿತ ವರ್ಗದ ಲೋಪದೋಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಪೋಷಕರು ಆ ಶಾಲೆಗೆ, ಆದರೆ ಅವ್ರು ಕುತ್ಕೊಂಡು ಪಾಠ ಕೇಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಂದರೆ ಮಕ್ಕಳು ಇನ್ಯಾವ ಧೈರ್ಯದ ಮೇಲೆ ಆ ಶಾಲೆಗೆ ಹೋಗ್ಬೋದು, ಕೊಠಡಿಯಲ್ಲಿ ಕುತ್ಕೊಳ್ಬೋದು ಅಂತ. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಈ ಸುದ್ದಿ ಬಿತ್ತರ ಆಗ್ತಾ ಇರುವಂತಹ ಉದ್ದೇಶ ಅಲ್ಲಿನ ಮಕ್ಕಳಿಗೆ ಬೇರೇನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಅಥವಾ ಈ ಒಂದು ಕಟ್ಟಡ ಹಳೆಯ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಮತ್ತೇನಾದ್ರೂ ಹೊಸ ಕಟ್ಟಡ ಕಟ್ಟಿಸೋದಕ್ಕೆ ತಯಾರು ಮಾಡ್ತಾರ, ಇದೆಲ್ಲದನ್ನ ನೋಡೋಣ. ಈಗ ಸದ್ಯ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಸುರೇಶ್, ಎಷ್ಟು ವರ್ಷದಿಂದ ಈ ತರದ ಸಮಸ್ಯೆ ಆಗ್ತಿದೆ? ಗ್ರಾಮಸ್ಥರೊಬ್ರು ಮಾತನಾಡ್ತಾ ಒಂದು 5-6 ವರ್ಷದಿಂದ ಅಂತಾರೆ, ಬಟ್ ಈ ಹಿಂದೆ ಏನಾದ್ರೂ ಬಿಇಒ ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರ, ನೀವು ಮಾತನಾಡಿಸಿದ್ರ ಅವ್ರನ್ನೇನಾದ್ರು? ಹೌದು ಸರಿ, ಏನಂತಂದ್ರೆ ಈ ಶಾಲೆ ಸುಮಾರು ಒಂದು 100 ವರ್ಷದ ಹಳೆಯ ಶಾಲೆ ಮೇಲ್ನೋಟಕ್ಕೆ ಕಾಣ್ತದೆ. ಅಲ್ಲಿ ಪ್ರತಿ ಬಾರಿಯೂ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳು ಈ ತರ ಸಮಸ್ಯೆ ಅನುಭವಿಸ್ತಾ ಇದಾರೆ. ಅಲ್ಲಿನ ಬಿಇಒರಿಗೆ ಸಂಪರ್ಕ ಮಾಡಿದಾಗ ವಿಸಿಟ್ ಮಾಡ್ತಾರೆ, ಬಟ್ ಅಲ್ಲಿಂದ ಶಾಲೆಯನ್ನ ದುರಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಅಲ್ಲಿಂದ ಯಾರೇ ಮಳೆಗಾಲ ಮುಗಿದ್ಕೊಂಡೆ ಯಾರು ಆ ಕಡೆ ಆಫೀಸ್ಗೆ ನೋಡುದಿಲ್ಲ ಸನ್ನಿ. ಓಕೆ, ಸೊ ಈಗ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಆಗ್ಲಿ ಅವ್ರಿಗೆ ಎಷ್ಟು ಆತಂಕ ಇರುತ್ತೆ ಅಂತ, ಬಿಕಾಸ್ ಮಕ್ಕಳನ್ನ ಪಾಠಕ್ಕೆ ಕಳಿಸ್ಬೇಕು ಅಂತಂದಾಗ ಇಂಥ ಒಂದು ಪರಿಸ್ಥಿತಿ ಅಂದ್ರೆ ಅವ್ರ ಪೋಷಕರಿಗೂ ಕೂಡ ಆತಂಕ ಇರುತ್ತೆ. ನೀವು ವರದಿಗೆ ತೆರಳದಂತಹ ಸಂದರ್ಭದಲ್ಲಿ ಯಾವ ಚಿತ್ರಣ ಕಂಡು ಬಂತಲ್ಲಿ ಅಂತ? ಹೌದು ಸನ್ನಿ, ಏನಂತಂದ್ರೆ ಇಲ್ಲಿ ಸುಮಾರು 250ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಲ್ಲಿ ಆತಂಕ ಮಾಡ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಜೀವನ ತಮ್ಮ ಕೈಯಲ್ಲಿ ಹಿಡ್ಕೊಂಡ್ ಇದು ಯಾವ ಸಮಯದಲ್ಲಿ ಮೇಲ್ಛಾವಣಿ ಕುಸಿದು ಮೈ ಮೇಲೆ ಬೀಳುತ್ತೆ, ಯಾವಾಗ ನಮ್ಮ ನಮ್ಮ ಜೀವ ಹೋಗುತ್ತೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿದಿನನೂ ಆತಂಕ ಪಡ್ತಾರೆ. ಈ ಈ ಹಿಂದೆ ಎಸ್ಡಿಎಂಸಿ ಅಧ್ಯಕ್ಷರಾಯ್ತು ಮತ್ತೆ ಗ್ರಾಮಸ್ಥರಾಯ್ತು ಹಲವು ಬಾರಿ ಜೀವನ ಸಂಪರ್ಕಿಸಿ ಈ ತರ ಇದ್ದಾಗ ಆಯ್ತು ಮಾಡ್ತಾನ ಅಂತ ಹೇಳ್ತಾರೆ. ಅಲ್ಲಿ ಬಂದ ಕೂಡಲೇ ವಿಸಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ, ಬಟ್ ಯಾವುದೇ ರೀತಿ ಇನ್ನುವರೆಗೂ ಅದನ್ನ ದುರಸ್ತಿ ಪಡಿಸಿದಂತ ಕೆಲಸ ಅಲ್ಲಿನ ಬಿಇಒ ಅಲ್ಲಿ ಮತ್ತೆ ಕೆಲವೊಂದು ಅಧಿಕಾರಿಗಳಲ್ಲಿ ಯಾವುದೇ ರೀತಿಯಿಂದ ಮಾಡಿಲ್ಲ ಸನ್ನಿ. ಸೊ ಈಗ ಶಾಸಕರಿಗೂ ಕೂಡ ಗಮನಕ್ಕೆ ತಂದಿದ್ದಾರಂತೆ, ನೀವೇನಾದ್ರೂ ಪುನಃ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ನಂತರದಲ್ಲಿ ಸುರೇಶ್? ಅವರನ್ನು ಕೂಡ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ. ಶಾಸಕರಿಗೆ ಶಾಸಕರ ಮಗನಿಗೂ ವಿಷಯ ತಲುಪಿಸಿದ್ವಿ, ಬಟ್ ಏನು ಡೆವಲಪ್ಮೆಂಟ್ ಇಲ್ಲ ಅಂತಾರೆ. ಹಾಗಾದ್ರೆ ಹಿಂಗೆ ಆದ್ರೆ ಮುಂದೆ ಕತೆ ಏನು ಮಕ್ಕಳದು ಅಂತ, ಬದಲಾವಣೆಗಳು ಆಗದೇ ಇಲ್ವಾ ಅಲ್ಲಿ?
ಹೌದು ಸ್ವಾಮಿ, ಏನಂತಂದ್ರೆ ಈ ಘಟನೆ ಇನ್ನು ಶಾಸಕರ ಗಮನಕ್ಕೆ ಬಂದಿಲ್ಲಂತ ಮೇಲ್ನೋಟಕ್ಕೆ ಕಾಣ್ತದೆ. ಬಟ್ ನಮ್ಮ ವಾಹಿನಿಯ ವತಿಯಿಂದ ಅವ್ರ ಶಾಸಕರನ್ನು ಸಂಪರ್ಕ ಮಾಡಿ ಈಗೊಂದು ಶಾಶ್ವತ ಪರಿಹಾರ ಹುಡುಕಬೇಕು ಒಂದು ಸತ್ಯವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂಡಿ ನೀಡಿದಂತಹ ಮಾಹಿತಿಯಾಗಿತ್ತು. ಸೊ ಮೇಲ್ನೋಟಕ್ಕೆ ಶಾಸಕರ ಗಮನಕ್ಕೆ ಬಂದಿಲ್ಲ ಅನ್ನೋ ಥರ ಇದ್ರೂ ಕೂಡ ವಾಹಿನಿಯಲ್ಲಿ ಈ ಒಂದು ಸುದ್ದಿ ಬಿತ್ತರ ಆಗ್ತಾ ಇದ್ದಂಗೆ ಶಾಸಕರ ಗಮನಕ್ಕೆ ನಾವು ಕೂಡ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನಾದರೂ ಶಾಸಕರು ಗುಂಡಕರಜಗಿ ಗ್ರಾಮದಲ್ಲಿರುವಂಥ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಅಮೋಕ್ ಟಿವಿಯ ಕಳಕಳಿ ಕೂಡ. ಮಧುಗಿರಿ ಬೆಟ್ಟಕ್ಕೆ ಚಾರಣ ಮಾಡೋಕ್ಕೆ ಅಂತ ಬಂದಿದ್ದಂಥ ಉದ್ಯಮಿ ಹಾಗೂ